ನಮಸ್ಕಾರ, ನಾನು ರಮೇಶ್ ಚಂದ್ರ, ಹಿನ್ನೆಲೆ ಗಾಯಕ. ಟೋಟಲ್ ಕನ್ನಡದ ಎಲ್ಲ ವೀಕ್ಷಕರಿಗೆ ಮನಸಾರೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ಟೋಟಲ್ ಕನ್ನಡದಲ್ಲಿ ನನ್ನನ್ನು ಇಂಟರ್ವ್ಯೂ ಮಾಡಿದರು. ಇವಾಗ ನಾನೇ ಇಂಟರ್ವ್ಯೂ ಮಾಡುವ ಜಾಗದಲ್ಲಿ ಕೂತಿದ್ದೀನಿ. ನನಗೆ ಇದೊಂದು ಖುಷಿ, ಯಾಕೆಂದರೆ ಈ ಇಂಟರ್ವ್ಯೂಯಲ್ಲಿ ಒಬ್ಬರು ಸ್ಪೆಷಲ್ ವ್ಯಕ್ತಿ ಇದ್ದಾರೆ, ನನ್ನ ಜೀವನದಲ್ಲಿ ಒಂದು ಮುಖ್ಯ ಪಾತ್ರ ವಹಿಸಿದಂಥ ನನ್ನ ಅಮ್ಮ ಶ್ರೀಮತಿ ಜಯಶ್ರೀ ಅರವಿಂದ್ ಇದ್ದಾರೆ ನಮ್ಮ ಜೊತೆ. ಇವತ್ತು ಅವರ ಜೊತೆ ಅವರ ಅನುಭವಗಳನ್ನು ನಾವೆಲ್ಲರೂ ಹಂಚಿಕೊಳ್ಳೋಣ ಅಂತ ಅವರ ಮುಂದೆ ನಾನು ಕೂತಿದ್ದೀನಿ. ಅಮ್ಮ ನಮಸ್ಕಾರ. ನಮಸ್ಕಾರ ವೀಕ್ಷಕರೇ. ಇವತ್ತು ನಮ್ಮ ಮುಂದೆ ಕೂತಿರೋರು ಡಾಕ್ಟರ್ ಶ್ರೀಮತಿ ಜಯಶ್ರೀ ಅರವಿಂದ್. ಅವರ ಬಗ್ಗೆ ಹೇಳಬೇಕು ಅಂದರೆ ಬಹುಶಃ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಅಪಾರ ಹೆಸರು ಮಾಡಿದಂಥ ಒಬ್ಬ ಧೀಮಂತ ಮಹಿಳೆ. ಅವರು ಮಾಡಿದ ಸಾಧನೆಗಳನ್ನು ಅವರ ಬಾಯಿಂದ ನಾವು ಕೇಳ್ತಾ ಹೋಗೋಣ. ಹಲವಾರು ಭಾವಗೀತೆಗಳಿಗೆ, ಚಿತ್ರಗೀತೆಗಳಿಗೆ, ಬೇರೆ ಬೇರೆ ಭಾಷೆ ಚಿತ್ರಗೀತೆಗಳಿಗೆ ಸಂಗೀತ ನೀಡಿದ್ದಾರೆ, ಹಾಗೂ ತುಂಬ ಗಾಯಕರನ್ನು ಈ ಕ್ಷೇತ್ರಕ್ಕೆ ಪರಿಚಯ ಮಾಡಿದ್ದಾರೆ. ಅವರದೇ ಆದ ಒಂದು ಅರವಿಂದ್ ಸ್ಟುಡಿಯೋ ನಮ್ಮ ಪಾಲಿಗೆಲ್ಲ, ಅದು ದೇವಸ್ಥಾನ. ಆ ದೇವಸ್ಥಾನದ ಮುಖಾಂತರ ಹಲವಾರು ಗಾಯಕರುಗಳು ಕೂಡ ಹೊರಗೆ ಬಂದಿದ್ದಾರೆ. ಅದೆಲ್ಲವನ್ನು ಅವರ ಮಾತಿನಲ್ಲೇ ಕೇಳೋಣ. ಅಮ್ಮ, ಈ ಸಾಹಿತ್ಯ ಸಂಗೀತ ಕ್ಷೇತ್ರದಲ್ಲಿ ನೀವು ತುಂಬ ಸಾಧನೆ ಮಾಡಿ ಇಲ್ಲಿ ತನಕ ಬಂದಿದ್ದೀರಿ. ವೃತ್ತಿ ಮತ್ತು ಪ್ರವೃತ್ತಿ ಎರಡನ್ನೂ ಆಯ್ಕೆ ಮಾಡಿಕೊಂಡಿದ್ದೀರಿ. ಫುಲ್ ಟೈಮ್ ನೀವು ಸಾಹಿತ್ಯ ಸಂಗೀತದಲ್ಲಿ ಇದ್ದೀರಿ. ಇದಕ್ಕೆ ಏನು ಹಿನ್ನೆಲೆ ಮತ್ತು ಏನು ಇನ್ಫ್ಲುಯೆನ್ಸ್? ಯಾರು ಇದರ ಹಿಂದೆ ನಿಮ್ಮ ಬಂಧು ಬಳಗದವರು, ನಿಮ್ಮ ಹಿಂದಿನ ತಲೆಮಾರಿನವರು ಯಾರಾದರೂ ಇದ್ದರೆ ಅವರ ಬಗ್ಗೆ ಒಂದಷ್ಟು ಮಾತುಗಳು ಕೇಳಬೇಕು. ಪ್ಲಸ್ ನಿಮ್ಮ ಹುಟ್ಟಿನಿಂದಲೇ ನಿಮಗೇನು ಎಲ್ಲಿ ತಿಳುವಳಿಕೆ ನಿಮಗೆ ಬಂತು ಅಲ್ಲಿಂದ ನಮ್ಮ ಜೊತೆ ಹಂಚ್ಕೋಬೇಕು ಅಂತ ಕೇಳ್ಕೊಳ್ತೀವಿ. ಮೊದಲಿಗೆ ಮನಸಾರೆ ಅನ್ನುವಂತಹ ಈ ಕಾರ್ಯಕ್ರಮದ ಹೆಸರು ಕೇಳಿದ ತಕ್ಷಣ ಮನಸ್ಫೂರ್ತಿಯಾಗಿ ಎಲ್ಲ ಹೇಳ್ಕೊಡುವ ಅಂತ ಅನಿಸುತ್ತೆ. ಅಂದರೆ ಮನಸಾರೆ ಅನ್ನೋ ಹೆಸರು ತುಂಬ ಚೆನ್ನಾಗಿದೆ. ಈಗ ಸಂಗೀತ ಮತ್ತು ಸಾಹಿತ್ಯ ಅನ್ನೋದು ಮನುಷ್ಯನ ಮನಸ್ಸಿನಿಂದನೇ ಬರುತ್ತೆ. ಆದರೆ ಅದು ವೃತ್ತಿಯಾಗಿ ನಾವು ತಗೊಳ್ಬೇಕಾದ್ರೆ ಅದಕ್ಕೆ ನಾವು ಒಂದು ರೀತಿಯ ಸಾಧನೆ, ಅದಕ್ಕೆ ಛಲ ಎಲ್ಲ ನಾವು ತಗೋಬೇಕಾಗತ್ತೆ. ಒಂದೇ ಸಲ ಪ್ರಸಿದ್ಧಿ ಬರೋಲ್ಲ. ಫಸ್ಟ್ ಕುತೂಹಲ ಇರುತ್ತೆ, ಇದು ಹೇಗಿರುತ್ತೆ ಅಂತ ಕುತೂಹಲ ಇರುತ್ತೆ. ಆಮೇಲೆ ಅದನ್ನು ಕಲಿತೀವಿ, ಕಲಿಕೆ ಇರುತ್ತೆ. ಫಸ್ಟ್ ಕುತೂಹಲ, ಆಮೇಲೆ ಕಲಿಕೆ, ಆಮೇಲೆ ಸಾಧನೆ. ಸಾಧನೆ ಮಾಡಬೇಕು, ಸಾಧನೆ ಮಾಡಿದ್ಮೇಲೆ ಸಿದ್ಧಿ ಬರುತ್ತೆ, ಸಿದ್ಧಿ ಆದಮೇಲೆ ಪ್ರಸಿದ್ಧಿ ಬರುತ್ತೆ. ಈ ನಾಲ್ಕು ಹಂತದಲ್ಲಿ ನಾವು ಬರಬೇಕಾದ್ರೆ ಅನೇಕವಾದಂತಹ ಏಣಿಗಳು, ಹಾವುಗಳು, ಹಾವು ಏಣಿ ಆಟ ನಿಮ್ಗೆ ಗೊತ್ತಿರುತ್ತೆ, ಹಾಗೆ ಅನೇಕ ಬಂದೇ ಇರುತ್ತೆ. ಆದರೆ ಗಟ್ಟಿಯಾದ ಮನಸ್ಸಿನಿಂದ, ಒಂದು ಛಲದಿಂದ ನಾವು ನಿಂತ್ಕೊಂಡ್ರೆ ಏನು ಬೇಕೋ ಸಾಧಿಸ್ಬೋದು ಅನ್ನೋದಕ್ಕೆ ಬಹುಶಃ ನಾನೇ ಕಾರಣ ಅಂತ ನನಗನ್ಸುತ್ತೆ. ನಾನು ಹುಟ್ಟಿದ್ದು ಕುಗ್ರಾಮ, ಅದಕ್ಕೆ ಬಿಳಿ ಜಗಲಿ ಮೋಳೆ ಅಂತ ಹೆಸರು. ಅದು ಬೆಳ್ಳಿ ಜಗಲಿ ಮೋಳೆ ಅಂತ ಇತ್ತಂತೆ. ಅದು ಕ್ರಮೇಣ ದೊಡ್ಡ ದೊಡ್ಡ ಮನೆ, ಆ ಮನೆಯ ಪಡಶಾಲೆಗೆ ಬೆಳ್ಳಿದು ತಗಡು ಹಾಕಿದ್ರಂತೆ. ಅದಕ್ಕೆ ಬೆಳ್ಳಿ ಜಗಲಿ ಅಂತ ಹೇಳ್ತಾರೆ. ಜಗಲಿ ಇದ್ದು ಗೊತ್ತಲ್ಲ ಹಳ್ಳಿ ಮನೆ. ಅದು ಕ್ರಮೇಣ ಆ ಮನೆಯೂ ಇಲ್ಲ ಈಗ, ಆ ಬೆಳ್ಳಿ ಜಗಲಿ ಇಲ್ಲ. ಮನೆ ಜನರ ಬಾಯಿಂದ ಬಂದು ಇದು ಬಿಳಿ ಜಗಲಿ ಮೋಳೆ ಆಯಿತು. ಮೋಳೆ ಅಂದರೆ ಈ ಬಾಣೆ ಅಂತ ಹೇಳ್ತಾರೆ ನೋಡಿ ನೀವು ದಕ್ಷಿಣ ಕನ್ನಡದಲ್ಲಿ. ನಾವು ಕೊಡಗಲ್ಲಿ ಹೇಳ್ತಾರೆ ಖಾಲಿ ಜಾಗಕ್ಕೆ ಬಾಣೆ ಅಂತ ಹೇಳ್ತಾರೆ, ಹಾಗೆ ಇವರಲ್ಲಿ ಮೋಳೆ ಅಂದರೆ ಖಾಲಿ ಜಾಗ ಅಂತ. ಹಾಗೆ ಒಂದು ಚಿಕ್ಕ ಹಳ್ಳಿ, ತುಂಬ ಕಮ್ಮಿ ಜನ, ಕಮ್ಮಿ ಮನೆ. ಆದರೆ ಕಾವೇರಿ ನದಿ ತೀರ, ಸಮೃದ್ಧಿಯಾದಂತಹ ಹಸಿರು, ಸಮೃದ್ಧಿಯಾದಂತಹ ಗಾಳಿ ಬೆಳಕು ಎಲ್ಲ ಇತ್ತು. ನಾನು ಹುಟ್ಟಿದ ಮನೆ ಒಂದು ದೊಡ್ಡ ಮನೆ. ನನ್ನ ಅಜ್ಜನ ಹೆಸರು ಜಾಗದೇಶಿ ರಂಗಾಚಾರ ಅಂತ, ಪುತೀನ ಅವರ ಅಣ್ಣನ ಮಗ. ಅವರಿಗೆ ಅಲ್ಲಿ ಒಂದು ಮನೆಯನ್ನು ಕಟ್ಟಿದರು ಅವರು. ಜಾಗದೇಶಿ ಅನ್ನೋ ಒಂದು ದೊಡ್ಡ ಗ್ರಂಥವನ್ನು ಬರೆದ್ರಂತೆ ನಮ್ಮ ಪೂರ್ವಜರು, ಅದಕ್ಕೆ ನಮಗೆ ಜಾಗದೇಶಿ ಅನ್ನುವಂತಹ ಹೆಸರು ಬಂತು. ನೀವು ಕೇಳಿ ವೇದಾಂತ ದೇಶಿಕರಂತ ಕೇಳಿರ್ಬೋದು, ಒಬ್ಬರು ಮಹಾನ್ ರಾಮಾನುಜರದ ಹಾಗೆ ಅವರೊಬ್ಬ ಸಂತ, ಶ್ರೀ ವೈಷ್ಣವ ಸಂತ. ಅವರ ಬಗ್ಗೆ ಒಂದು ಪುಸ್ತಕವನ್ನು ಬರೆದಿದ್ದಂತೆ ಜಾಗದೇಶಿ ಅಂತ. ಹಾಗಾಗಿ ಅವರಿಗೆ ಜಾಗದೇಶಿ ರಂಗಾಚಾರ ಅಂತ. ನನ್ನ ಅಜ್ಜ, ಅಜ್ಜನಿಗೆ 7 ಜನ ಮಕ್ಕಳು, ಅಮ್ಮ ಕಡೆಯವಳು, ಅಮ್ಮನಿಗೆ ನಮ್ಮ ಅಮ್ಮನಿಗೆ 4 ಜನ ಮಕ್ಕಳು. ಆ ಮಕ್ಕಳಲ್ಲಿ ನಮ್ಮ ಅಣ್ಣ, ನಂತರ ನಾನು, ನನ್ನ ನಂತರ ಇಬ್ಬರು ತಂಗಿರು, ನಾವು 4 ಜನ. ಆ ಹಳ್ಳಿಯಲ್ಲಿ ನಾವು ಹುಟ್ಟಿದೆ. ಆ ಹಳ್ಳಿಯಲ್ಲಿ ರೋಡೇ ಇರಲಿಲ್ಲ, ಮತ್ತು ನಮಗೆ ದೀಪವೇ ಇಲ್ಲ. ಚಿಮಣಿ ದೀಪ, ಸೀಮೆಎಣ್ಣೆ ದೀಪಗಳು, ಎಣ್ಣೆ ಹಾಕಿ ಬತ್ತಿ ಹಾಕಿರುವಂಥ ದೀಪಗಳು. ಬಸ್ ಅಂತೂ ನಾವು ನೋಡಿದ್ವಿ, ಯಾವಾಗ ಬುದ್ಧಿ ಬಂದ್ಮೇಲೆ ಬಸ್ ನೋಡಿದ್ದು. ಶಾಲೆ ಅಂತೂ ಇರಲಿಲ್ಲ. ಪಕ್ಕದಲ್ಲಿ ಒಂದು ಜಾಗ ಇತ್ತು, ಅಲ್ಲಿ ನಮ್ಮ ಅಜ್ಜನೇ ಕಟ್ಸ್ಕೊಟ್ಟಿದ್ದಾರೆ. ಇವಾಗಲೂ ಆ ಶಾಲೆ ಇದೆ. ಆ ಶಾಲೆಯಲ್ಲಿ ಎಲ್ಲ ಮಕ್ಕಳು ಒಂದೇ ಕ್ಲಾಸು, ಒಂದೇ ಒಂದು ಕೋಣೆಯಲ್ಲಿ ಎಲ್ಲ ಮಕ್ಕಳು ಕೂತ್ಕೊಳ್ಳೋದು.
ಈ ಕಡೆ ತಿರ್ಕೊಂಡ್ರೆ ಒಂದನೇ ಕ್ಲಾಸು, ಈ ಕಡೆ ತಿರ್ಕೊಂಡ್ರೆ ಎರಡನೇ ಕ್ಲಾಸು, ಹಿಂಗೆ ತಿರ್ಕೊಂಡ್ರೆ ಮೂರು ಹಾಕಿ ತಿರ್ಕೊಂಡ್ರೆ ನಾಲ್ಕು ಅಂತ. ಈ ಬ್ರಹ್ಮನಿಗೆ ನಾಲ್ಕು ಮುಖ ಇದೆಯಲ್ಲ ಆ ಥರ ಜನ ಕೂರಿಸಿದ್ರು, ಹಾಗೆ ಕ್ಲಾಸಸ್ ಎಲ್ಲ ಇತ್ತು. ನಾನು ಅಲ್ಲಿ ನನ್ನ ಚಿಕ್ಕ ಬಾಲ್ಯವನ್ನು ಕಳೆದೆ. ಬಾಲ್ಯ ಅಂದರೆ ನನಗೆ ಒಂದು 3-4 ವರ್ಷ ಇರಬೇಕು. ಅಮ್ಮ ಪಕ್ಕದ ಒಂದು ಸ್ಕೂಲಿಗೆ ಕರ್ಕೊಂಡೋದ್ರು ನನ್ನ. ನಮಗೆ ಆಗ 6 ವರ್ಷಕ್ಕೆ ಶಾಲೆ ಸೇರಿಸ್ಬೇಕು. 6 ವರ್ಷ ಆಯಿತು ನನಗೆ. 6 ವರ್ಷ ಶಾಲೆ ಕರ್ಕೊಂಡೋದ್ರೆ ಇದೇ ಪರಿಸ್ಥಿತಿ ನಿಮ್ಗೆ ಹೇಳಿದ್ನಲ್ಲ, ಇಲ್ಲಿ ಕಾಲಿಟ್ಟ ತಕ್ಷಣ ಎಲ್ಲೋ ಜೋರಾಗಿ ಕೂಕ್ಕೊಡ್ತಾಯಿದ್ರು ಮಕ್ಕಳೆಲ್ಲ. ಒಂದು ಎರಡು ಅಂತ ಒಬ್ಬ, ಒಬ್ಬ 3 ಒಬ್ಬ 4 ನೋವ್ಬಿಟ್ಟು ನನಗೆ ತಲೆ ಚಿಟ್ಟು ಆಗೋಯ್ತು. ನಾನು ಏನು ಮಾಡಿದ್ರು ರಿಕ್ಷಾ ಸ್ಕೂಲ್ಗೆ ಹೋಗಲ್ಲಂತ ವಾಪಸ್ ಬಂದುಬಿಟ್ಟೆ. ಎಲ್ಲ ಹೇಳಿದ್ರು ನನ್ನ ತಾಯಿಯವರೆಲ್ಲ, ಹೋಗು ಹಂಗೆ ಅನ್ಬೇಡ, ಮಕ್ಕಳೆಲ್ಲ ಕೂತಿಲ್ವಾ, ಎಲ್ಲ ಕೆಳಗೆ ಕೂತ್ಕೋಬೇಕು, ಏನೂ ಇಲ್ಲ, ಚಾಪೆ ಗೀಪೆ ಬೆಂಚು ಕುರ್ಚಿ ಏನೂ ಇಲ್ಲ, ಎಲ್ಲ ಮಣ್ಣಿನ ನೆಲ, ಮಣ್ಣಿನ ಗೋಡೆ, ಹಾಗೆ ಎಲ್ಲ ಕೂತಿದ್ರು. ನಾನು ಅಲ್ಲಿ ಕೂತ್ಕೊಳ್ಳೋಣ ವಾಪಸ್ ಬಂದೆ. ಕೊನೆಗೆ ಹಠ ಮಾಡಿ ಅಮ್ಮನೇ ನನಗೆ ಮನೇಲಿ ಅಕ್ಷರಗಳು, ಭಿನ್ನರಾಶಿ ಇದೆಲ್ಲ ಅಮ್ಮ ಹೇಳ್ಕೊಟ್ರು. 6 ವರ್ಷ ಆದಾಗ ನಮ್ಮ ತಾಯಿಯವರಿಗೆ, ಅವರ ತಾಯಿ ಬೇಗ ಹೋಗ್ಬಿಟ್ರು, ನನ್ನ ತಾಯಿ 21 ವರ್ಷ ಇದ್ದಾಗ. ಆಗ ಅವರು, ಈಗ ನನ್ನ ತಂಗಿ ಇಬ್ಬರು ಹುಟ್ಟಿದಾಗ್ಲೂ ಅವ್ರ ಅಕ್ಕನ ಮನೆಗೆ ಬಾಣಂತನಕ್ಕೆ ಹೋಗೋರು. ಆಗ ನಾನು ಅವ್ರ ಜೊತೆ, ಅವರೆಲ್ಲ ಹೋದರೆ ಅವ್ರ ಹಿಂದೆ ಹೋಗೋದು, ಸ್ಕೂಲು ಇಲ್ಲ ಏನೂ ಇಲ್ಲ, ಅವ್ರ ಹಿಂದೆ ಹೀಗೆ ಹೋಗಿ ಹೋಗಿ ಕೊನೆಗೆ ಏನು ಮನೇಲಿ ಅಮ್ಮ ಹೇಳ್ಕೊಡ್ತಾಯಿದ್ರು. ಕೊನೆಗೆ ನನ್ನ ಚಿಕ್ಕಪ್ಪ ಒಬ್ಬರು ರಾಮಸ್ವಾಮಿ ಅಯ್ಯಂಗಾರ ಅಂತ, ಅವರು ಬೆಂಗಳೂರಲ್ಲಿದ್ದರು, ನೀನು ಬೆಂಗಳೂರಿಗೆ ಹೋಗಿ ಸೇರ್ಕೊಂಬಿಡು, ಅಲ್ಲಿ ಬಂದು ಓದ್ತಿ ಅಂತ ಅಂದರು. ಆಗ ನಮ್ಮ ತಾಯಿ, ನನಗೆಷ್ಟು ಆಶ್ಚರ್ಯ ಅಂದರೆ, 9 ವರ್ಷ ನನಗೆ ಹಠ ಮಾಡಿ ಬೆಂಗಳೂರಿಗೆ ಬಂದೆ, ಆಗಲೇ ಶಾಲೆ ಸೇರ್ಕೋಬೇಕು, ನಾ ಹಳ್ಳಿ ಸ್ಕೂಲ್ಗೆ ಹೋಗಲ್ಲ ಅಂತ ಹಠ ಮಾಡಿ. ನಾನು ಬಂದು ನಮ್ಮ ದೊಡ್ಡಮ್ಮ, ನನ್ನ ತಾಯಿ ಅಕ್ಕ ಅವ್ರು ಮನೆ ಒಬ್ಬರು ಇದ್ದಾರೆ, ಅವ್ರ ಮನೆ ಬಂದು ಸೇರಿಕೊಂಡೆ, ಸ್ಕೂಲ್ಗೆ ಸೇರಿಕೊಂಡೆ. ಭಾರತ್ ಮಾತಾ ವಿದ್ಯಾಮಂದಿರ ಅಂತ ಈಗಲೂ ಇದೆ, ಹನುಮಂತ ನಗರದಲ್ಲಿದೆ, ಆ ಶಾಲೆಗೆ ಸೇರಿಕೊಂಡೆ. ಹೋದ ತಕ್ಷಣ ನನಗೆ ಎಲ್ಲ ಸಂದರ್ಶನ ಎಲ್ಲ ಮಾಡಿದ್ರು, ನಾನು ಅವ್ರು ಹೇಳಿದ್ದೆಲ್ಲ ಇದು ಮಾಡಿದೆ. 1ನೇ ಸಲ 6ನೇ ಕ್ಲಾಸ್ ಸೇರಿಸ್ಕೊಂಬಿಟ್ರು ನನ್ನ. 6ನೇ ಕ್ಲಾಸ್ 1ನೇ ಸಲ, ಅದೇ ನಾನು ಹೈ ಜಂಪೋ ಲಾಂಗ್ ಜಂಪೋ ಏನಾದರೂ ಹೇಳಿ ನೀವು. ನನಗೆ ನನ್ನ ಎಲ್ಲ ಪರೀಕ್ಷೆ ಎಲ್ಲ ಕೊಟ್ಟರು, ಅದು ಏನು ಉಕ್ತ ಲೇಖನ ಅಂತ ಹೇಳುವ, ಅದಕ್ಕೆಲ್ಲ ಬರೆದೆ, ಎಲ್ಲ ಆಯಿತು. ಕೊನೆಗೆ ಸೇರಿಸ್ಕೊಂಡ್ರು. ಅಲ್ಲಿ ನನಗೆ ಮಿಡ್ಲ್ ಸ್ಕೂಲ್ ಶುರುವಾಯಿತು. ಆ ಮಿಡ್ಲ್ ಸ್ಕೂಲ ನಮ್ಮ ದೊಡ್ಡಮ್ಮನ ಮನೆಯಲ್ಲಿ ನನ್ನ ದೊಡ್ಡಮ್ಮ ಅಕ್ಕಂದ್ರೆ ಇಬ್ಬರಿದ್ದರು, ವನಲಕ್ಷ್ಮಿ ರಾಜಲಕ್ಷ್ಮಿ ಅಂತ. ಅವರಿಬ್ಬರಿಗೂ ಒಬ್ಬರು ವೆಂಕಟೇಶಯ್ಯ ಅಂತ ಒಬ್ಬರು ಸಂಗೀತ ಹೇಳ್ಕೊಡೋರು. ಅವರು ಹೇಳ್ಕೊಟ್ಟಾಗ ನಾನು ಕೋಣೆಯಲ್ಲಿ ನನ್ನನ್ನು ಸೇರಿಸ್ತಾ ಇರಲ್ಲ, ಗಲಾಟೆ ಮಾಡ್ತೀನಿ ನಾನು ಅಂತ ಸಂಧಿಯಿಂದ ಕೇಳ್ತಾ ಇದ್ದೆ ಅವ್ರ ಹಾಡನ್ನು. ಅವ್ರ ಹಾಡು ಕೇಳಿ 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 ನನಗೆ ಅಲ್ಲಿಂದ ಸಂಗೀತ ನನಗೆ ಬಂತು. ಅವ್ರು ಒಂದು ಹಾಡು ಹಾಡ್ತಾಯಿದ್ರು, ಕೊಡು ಬೇಗರಿಯೋಯಮತಿ ಸರಸ್ವತಿ, ಕೊಡು ಬೇಗರಿಯೋಯಮತಿ, ಈ ಹಾಡು ಅಲ್ಲೇ ಹಾಡ್ತಾಯಿದ್ರು. ಹಾಡು ಕಲ್ತ್ಕೊಂಡೆ, ಹಾಡೆಲ್ಲ ಹೇಳೋಕೆ ಶುರು ಮಾಡಿದೆ. ಅವ್ರಿಗೆಲ್ಲ ಖುಷಿ ಆಯಿತು, ನೀ ಯಾವಾಗ ಕಲಿತೆ ಅಂದರು. ನೀವು ಹಾಡ್ತಾಯಿದ್ರಲ್ಲ, ನಾವು ಕಿಂಡಿ ನೋಡಿಕೊಂಡೆ ಅಂತ ಹೇಳಿದೆ. ಅವ್ರಿಗೆಲ್ಲ ಖುಷಿಯಾಯಿತು. ಆವಾಗ ನಮಗೆ ಅಮ್ಮಂಗೆ ಹೇಳ್ತಾಯಿದ್ರು, ಚಿಕ್ಕಮ್ಮ ಇವಳು ಸಂಗೀತ ಕೊಡಿಸ್ಬಿಡು, ಚೆನ್ನಾಗಿ ಹಾಡ್ತಾಳೆ ಅಂತ. ನನ್ನ ಪುಣ್ಯಕ್ಕೆ ಆ ಸ್ಕೂಲಿನ ಹೆಡ್ ಮಾಸ್ಟ್ರು ಗೋಪಾಲಕೃಷ್ಣಂಗಾರ್ ಅಂತಿದ್ರು. ಅವ್ರಿಗೆ ಹಾಡು ತುಂಬ ಇಷ್ಟ. ಅವ್ರು ಆಯಿತು ಅಂದರೆ ನನ್ನ ಕರೆ ಹಾಡ್ಸೋದು, ಎಲ್ಲ ಸ್ಕೂಲಿನ ಫಂಕ್ಷನ್ಗೆಲ್ಲ ನನ್ನ ಕರ್ಕೊಂಡು ಹೋಗೋದು, ನನ್ನ ಪ್ರೋಗ್ರಾಮ್ಗೆ ನನ್ನ ಹಾಡ್ಸೋದು ಎಲ್ಲ ಮಾಡೋರು, ತುಂಬ ಸಪೋರ್ಟ್ ಮಾಡೋರು. ಸಂಗೀತ ಒಂಥರ ಇಷ್ಟವಾಗಿ ಬಂತು ನನಗೆ. ಆಗಲೇ 7ನೇ ಕ್ಲಾಸೆಲ್ಲ ಇದ್ದಾಗ ನಾನು ಫಸ್ಟು ನಾನು ಹಾಡಿದ್ದು ಕಂಠೀರವ ಸ್ಟೇಡಿಯಮಲ್ಲಿ ಒಂದು ಹಾಡು ಹಾಡಿದೆ. ಫಸ್ಟು ನನ್ನನ್ನು ಕಳಿಸಿದ್ರು ಒಂದು ಹಾಡು, ಭರತ ಮಾತೆ ಸರ್ವವ್ಯಾಪಿತೆ ಭಾರತೀಯರ ಪರಮ ಪವಿತ್ರೆ ಭರತ ಮಾತೆ ಎಂದು ಹಾಡು. ಒಳಕ್ಕೆ ಹೋಗಿದ್ದೀನಿ, ಕಡೆ 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 ಅಂದ್ರೆ ಕೈ ಕಲ್ಲೆಲ್ಲ ನಡುಗ್ತಾ ಇದೆ, ಪಲ್ಲವಿ ಹೇಳ್ತಾ ಇದ್ದೀನಿ, ಗೋಪಾಲಕೃಷ್ಣಗೆ ಸನ್ನೆ ಮಾಡ್ತಾ ಇದ್ದಾರೆ, ಹಾಡು 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 ಅಂತ. 9 ವರ್ಷ ನನಗೆ, ಆಗಸ್ಟ್ 15 ನೆನಪು ನನಗೆ. ಆಮೇಲೆ ಹಾಗೆ ಫಸ್ಟು ಪಲ್ಲವಿ ಹಾಡು ಸ್ವಲ್ಪ ಹೆದರಿಕೆ ಆಯಿತು, ಚರಣ ಹಾಡ್ತಾ ಹಾಡ್ತಾ ಸರಿ ಆಯಿತು. ಈ ಹಾಡನ್ನು ನನ್ನ ಚಿಕ್ಕಮ್ಮ ಒಬ್ಬರು, ನಮ್ಮ ಅದೇ ಗ್ರಾಮಸ್ವಾಮಿ ಹೆಂಗಿರ್ದ ನನ್ನ ಬೆಂಗಳೂರು ಕರ್ಕೊಂಬಂದ್ರಲ್ಲ, ಅವರ ಹೆಂಡತಿ ನಮ್ಮ ಚಿಕ್ಕಮ್ಮ ಕೆ ಸುಶೀಲ ಅಂತ, ಅವರು ವೀಣೆ ದೋಸ್ವಾಮಿ ಹೆಂಗರ್ ಸ್ಟೂಡೆಂಟು, ಅವ್ರ ತನ್ನ ವೀಣೆ ಕಲಿತೆ. ಅವ್ರು ವೀಣೆಗೂ ನಾನು ಹೇಳ್ಕೊಡ್ತಾಯಿದ್ರು ನನಗೆ, ಸುಮಾರು 5 ವರ್ಷ 6 ವರ್ಷ ವೀಣೆ ಕಲಿತೆ. ಅವರು ಈ ಹಾಡು ಹೇಳ್ಕೊಟ್ರು ನನಗೆ. ಹಾಡು ಕತ್ಕೋಬೇಕಲ್ಲ, ಅವ್ರ ಮನೆಗೆ ಹೋಗೋದು, ಯಾರಾದ್ರೂ ಹಾಡು ಹೇಳ್ಕೊಡ್ತೀನಿ ಅಂದರೆ ಅವ್ರ ಮನೆಗೆ ಹೋಗ್ತಾಯಿದ್ದೆ. ಇವಾಗ ಬಸ್ಸು ಕಾರು ಬಸ್ಸು ಬಿಡಿ ಕಾರು ಆಟೋ ಕ್ಯಾಬು, ಅವಾಗ ಎಲ್ಲಿಂದ ನಡ್ಕೊಂಡು ಹೋಗ್ತಾಯಿದ್ದೆ, ಹನುಮನ್ ನಗರದಿಂದ ಬಸವನಗುಡಿಗೆ ನಡ್ಕೊಂಡು ಬಂದು ಸ್ಕೂಲ್ಸ್ಗೆ ಹೋಗಿ ನಡ್ಕೊಂಡು ಬಂದು ಅಲ್ಲಿ ಹೋಗಿ ವೀಣೆ ಪಾಠಕ್ಕೆ ಹೋಗ್ತಾಯಿದ್ದೆ ನಾನು, ವಾರಕ್ಕೆ 3 ದಿವಸ ವೀಣೆ ಪಾಠ. ಆಗ ಫಸ್ಟು ಹೇಳಿದ್ದೆ. ಆಮೇಲೆ ಸ್ಕೂಲಲ್ಲಿ ತುಂಬ ನನಗೆ ತುಂಬ ಸಂಗೀತ ಗೋಪಾಲಕೃಷ್ಣಂಗ ಸಂಗೀತ ಸಪೋರ್ಟ್ ಮಾಡೋರು. ಮೆಡಿಕಲ್ ಎಕ್ಸಾಮ್ ಮಾಡಬೇಕಾದ್ರೆ ನನಗೆ ಮೆಡಿಕಲ್ ಎಕ್ಸಾಮ್ ಮಾಡೋಕ್ಕಿಂತ ಹಾಡು ಹೇಳ್ಸಿದೆ, ಕೂರಿಸ್ಬಿಟ್ಟು ಏ ಹಾಡು ಹೇಳೋ ಹಾಡು ಹೇಳೋ ಅನ್ನೋರು. ಆಗ ಕಾಲೇಜಿನ ಒಂದು ಮ್ಯಾಗ್ಝಿನ್ ಬಂತು, ಆ ಮ್ಯಾಗ್ಝಿನಲ್ಲಿ ಒಂದು ಹಾಡು ನಾನು ಬರೆದೆ, ಕನ್ನಡವೇ ಕಸ್ತೂರಿ ನಾನದರ ಪೂಜಾರಿ, ಈ ಹಾಡು ಬರೆದೆ. ನೀವು ಕೇಳಿರ್ಬೋದು ಈ ಹಾಡು? ಹೌದು, ಖಂಡಿತ ಕೇಳಿದ್ದೀನಿ.
ಈ ಹಾಡನ್ನು ಬರೆದಾಗ ತುಂಬ ಸಂತೋಷ ಆಯಿತು ಅವ್ರಿಗೆ, ಅಯ್ಯೋ ಎಷ್ಟು ಚೆನ್ನಾಗಿ ಬರೀದ್ಯಾ ನೀನು ಹಾಗೆ ಹೇಗೆ ಅಂತ. ಯಾವಾಗಲೂ ಅಷ್ಟೇ, ಒಂದು ವೃತ್ತಿ ಆಗಲಿ ಪ್ರವೃತ್ತಿ ಆಗಲಿ ಒಬ್ರು ಯಾರಾದರೂ ಮೆಚ್ಚುಗೆ ಹೇಳಿದ್ರೆ, ಈಗ ನೀವು ಹಾಡಿದಾಗ ರಮೇಶ ಎಷ್ಟು ಜನ ಹಾಡಿದೆ ಪಟ ಪುಟ ನೀನು ಅಂತ ಹೇಳಿದ್ರೆ ಮುಂದೆ ಹಾಡಬೇಕು ನಿನಗೆ ಖುಷಿ ಆಗುತ್ತೆ. ನೀ ಹಾಡಿ ಸರಿ ಇಲ್ಲ ನೀನು ಅಂತ ಹೇಳಿದ್ರೆ ಒಂಥರ ಮತ್ತೆ ಹಿಂದಿದ್ದಕ್ಕೆ ಹೋಗ್ತೀವಿ. ಹಾಗೆ ನಾನು ಮುಂದೆ ಮುಂದೆ ಹೋಗೋಕ್ಕೆ ನನ್ನ ತಳ್ಳೋರು ಸುಮಾರು ಜನ ಇದ್ದರು. ನನ್ನ ಕಾಲೇಜಿನ ನನ್ನ ಮಿಡ್ಲ್ ಸ್ಕೂಲ್ ಹೈಸ್ಕೂಲ್ನ ಹೆಡ್ ಮಾಸ್ಟ್ರು ಪಾಪ ಗೋಪಾಲಕೃಷ್ಣಗೆ ಅಂತ, ಅವರಿಗೆ ಈಗಲೂ ಕೈ ಮುಗಿಬೇಕು. ನಮ್ಮ ದೊಡ್ಡಮ್ಮ, ನಮ್ಮ ತಾಯಿ ಅಕ್ಕ, ಅವರು ಅಷ್ಟೇ ಏನು ಮಾಡಿದ್ರು ಸಂತೋಷ ಪಡೋರು, ಅಯ್ಯೋ ಪುಟ ಎಷ್ಟು ಜನ ಹಾಡ್ತೀಯ ನೀನು ಅನ್ನೋರು. ಅವ್ರ ಹತ್ರ ಸಂಪ್ರದಾಯ ಹಾಡೆಲ್ಲ ಕಲ್ತ್ಕೊಂಡ್ಬಿಟ್ಟೆ, ಸುಮಾರು ಸಂಪ್ರದಾಯ ಹಾಡುಗಳು, ಪೂಜೆ ಹಾಡುಗಳು ಅದೆಲ್ಲ ಕಲ್ತ್ಕೊಂಡೆ. ಈಗ ನನಗೆ ಹೆಂಗೆ ಅಂದರೆ ಬಾಲ್ಯದಲ್ಲಿ ಸಂಗೀತನೂ ಹೈಸ್ಕೂಲಲ್ಲಿ ಆಪ್ಷನಲ್ ಸಂಗೀತ ತೊಗೊಂಡೆ, ಎಸ್ ಎಲ್ ಸಿ ಕೂಡ ಒಳ್ಳೆ ಮಾರ್ಕ್ಸ್ ಬಂದಿತ್ತು ನನಗೆ. ಹಾಗಾಗಿ ಕನ್ನಡ ಸಾಹಿತ್ಯ ನನಗೆ ಅಲ್ಲಿಂದ ಶುರುವಾಯಿತು. ಈಗ ಸಂಗೀತ ಈಗ ಸಾಹಿತ್ಯ ಎರಡೂ ಕೂಡ ನನಗೆ ಗೊತ್ತಿಲ್ಲದೆ ನನಗೆ ದೇವ್ರು ಕೊಟ್ಟಂತಹ ಅದು ಬರವಾಗಿ ಶುರುವಾಯಿತು. ಆಮೇಲೆ ಅಲ್ಲಿಂದ ಎಸ್ ಎಲ್ ಸಿ ಮಾಡಿ ಮೈಸೂರಿಗೆ ಡಾನ್ಸ್ ಆ್ಯಂಡ್ ಮ್ಯೂಸಿಕ್ ಕಾಲೇಜ್ ಅಂತ ಅಲ್ಲಿ ಬಂದೆ. ಅಲ್ಲಿ ಸೇರಿಕೊಂಡೆ. ಅಲ್ಲಿ ಸೇರಿಕೊಂಡಾಗ ನನಗೆ ಕಂಪ್ಲೀಟಾಗಿ ನನಗೆ ಸಂಗೀತನೇ ಆಗೋಯ್ತು. ಅಂತ ಬಿ ಮ್ಯೂಸಿಕ್ ಮಾಡಿದೆ, ಬ್ಯಾಚುಲರ್ ಆಫ್ ಮ್ಯೂಸಿಕ್ ಅಂತ. ಆ ಮ್ಯೂಸಿಕ್ ಮಾಡಿದಾಗ ಒಂದು ನಮ್ಗೆ ಥಿಯರಿ ಆಫ್ ಮ್ಯೂಸಿಕ್ ಇತ್ತು, ವೋಕಲ್ ಮ್ಯೂಸಿಕ್ ಇತ್ತು, ಆಮೇಲೆ ನಮಗೆ ಮೈನರ್ ತೊಗೋಬೇಕಿತ್ತು. ನಾನು ಇಲ್ಲಿ ಚಿಕ್ಕಮ್ಮ ಹತ್ರ ಕಲ್ತಿದ್ನಲ್ಲ ವೀಣೆ, ನಂಗೆ ತುಂಬ ಹೆಲ್ಪ್ ಆಯಿತು. ಅಲ್ಲಿ ಮೈನರ್ ವೀಣೆ ತೊಗೊಂಡೆ. ಇಷ್ಟೆಲ್ಲ ಮಾಡ್ಕೊಂಡು ಬಿ ಮ್ಯೂಸಿಕ್ ಮಾಡಿಕೊಂಡೆ. ಬಿ ಮ್ಯೂಸಿಕ್ ಮಾಡಿದ ತಕ್ಷಣ ನನಗೇನೋ ಕಲ್ಪನೆ, ಓ ಒಳ್ಳೆ ಕೆಲಸ ಸಿಗ್ಬಿಡುತ್ತೆ ನನಗೆ. ಆರ್ಥಿಕವಾಗಿ ನಾವು ಸ್ವಲ್ಪ ಕಷ್ಟದಲ್ಲಿದ್ವಿ, ನಮ್ಮ ತಂದೆ ತಾಯಿ ಹಳ್ಳಿಯಲ್ಲಿ ರೈತರು, ವರ್ಷಕ್ಕೆ ಒಂದೇ ಸಲ ಸುಗ್ಗಿ ಬಂದಾಗಲೇ ನಮಗೆ ದುಡ್ಡು, ಸುಗ್ಗಿ ಬಂದಾಗಲೇ ನಮಗೆ ಬಟ್ಟೆ ಬರೆ ಎಲ್ಲ. ಬೇರೆ ಟೈಮಲ್ಲೆಲ್ಲ ನಮಗೆ ಏನು ಕೇಳಕ್ಕೆ ನಾವು ಕೇಳ್ತಾನೆ ಇರಲಿಲ್ಲ ನಮ್ಮ ತಂದೆಯವ್ರನ್ನ. ಪೆನ್ನು ಪೆನ್ಸಿಲ್ ಎಲ್ಲದು ಕೂಡ ನಮ್ಮ ತಂದೆ ಒಟ್ಟೊಟ್ಟಿಗೆ ತಂದು ಕೊಡೋರು, ಲಾಟ್ ಲಾಟ್ ವರ್ಷಕ್ಕೆ ಒಂದೇ ಸಲ. ಬಟ್ಟೆ ಗೊತ್ತಲ್ಲ, ಒಂದು ಥಾನ್ ಬಟ್ಟೆ ತಂದರೆ ಮಕ್ಕಳಿಗೆಲ್ಲ ಎಲ್ಲರಿಗೂ ಅದೇ ಥರ ಬಟ್ಟೆ ಹಾಗೆಲ್ಲ. ಆವಾಗ ಬಿ ಮ್ಯೂಸಿಕ್ ಅಂದರೆ ನನಗೆ ಒಂದು ವರ್ಷ ನೋಡಿದ ಕೆಲಸ ಸಿಗತ್ತಾ ಅಂತ ಅವಾಗ ಟ್ಯೂಟೋರಲ್ಲಿ ಕೆಲಸ ಸೇರಿಕೊಂಡೆ ಸಾಯಂಕಾಲ ಹೊತ್ತು. ಅದು ಸೇರಿಕೊಂಡಾಗ ಅಲ್ಲಿ ನನಗೆ ತುಂಬ ಕಾನ್ಫಿಡೆನ್ಸ್ ಬಂತು. ನನಗಿಂತ ಎತ್ತೆತ್ತರ ಇರೋ ಹುಡುಗರು ಅಲ್ಲೂ ಅಷ್ಟೇ, ಫಸ್ಟ್ ಡೇ ಹೋದಾಗ ಕೈಕಾಲ ಗಡಗಡಗಡ ನಡುತ್ತಾ ಇದೆ, ಟೇಬಲ್ ಇಟ್ಕೊತಾ ಇದ್ದೀನಿ, ಎಲ್ಲ ಕಾಲೇಜ್ ಮಕ್ಕಳು ಪಾಠ ಮಾಡೋಕ್ಕೆ. ಆ ಮಕ್ಕಳು ನಾನು ಹೋದ ತಕ್ಷಣ ನನಗೆ ನೋಡೋ ಜಡೆ ನೋಡೋ, ನಾನು ದೊಡ್ಡವಳ ಥರ ಕಾಣಬೇಕು ಅಂತ. ನನಗೆ 17 ವರ್ಷ ಅಷ್ಟೇ, ದೊಡ್ಡವಳ ಥರ ಕಾಣಬೇಕು ಅಂತ ಸೀರೆ ಎಲ್ಲ ಉಟ್ಕೊಂಡು ಹೋಗ್ತಾ ಇದ್ದೀನಿ ಆಗಲೇ. ಅವಾಗ ಈಗ ಚೂಡಿದಾರು ಅದೆಲ್ಲ ನಮಗಿರಲಿಲ್ಲ, ತುಂಬ ಸಾಂಪ್ರದಾಯಿಕವಾದಂತಹ ಅದೇ ನನ್ನ ಮನಸ್ಸು ಹಾಗೆ ಸಂಸಾರನೂ ಹಾಗೆ ಇದ್ದಿದ್ದು. ಅಲ್ಲೆಲ್ಲ ಹೊಸು ಹುಡುಗರು ಯಾವ ಜಡೆ ನೋಡೋ ಸೀರೆ ನೋಡೋ ಅಂತ ಹೇಳೋ, ಫಸ್ಟೇ ಕಡ 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 ಅಂತ ಹೆದರಿಕೆ. ಹಾಗೆ ಹೆಂಗೆ ಮಾಡಿ ಟೇಬಲಿಂಗ್ ಇಟ್ಕೊಂಡು ಫಸ್ಟ್ ಡೇ ಹೆಂಗೋ ಕಲಿದೆ. ಹಾಗೆ ಕಾನ್ಫಿಡೆನ್ಸ್ ಬಂತು ನನಗೆ. ನನಗೆ ಒಂದೊಂದೇ ಸ್ಟೆಪ್ ನನ್ನ ದೇವ್ರು ಹೆಂಗೆ ನನಗೆ ಅವಕಾಶ ಕೊಟ್ಟ ಅಂದರೆ, ಆ ಅವಕಾಶದಲ್ಲಿ ನನ್ನನ್ನು ನಾನು ಒಂದನೇ ಮೆಟ್ಲು ನನ್ನನ್ನು ಗಮನಿಸ್ಕೊಂಡು ಬಂದೆ. ನಾನು ಹೇಗಿದ್ದೆ, ಹೇಗಾಗ್ತಾ ಇದ್ದೀನಿ, ಹೇಗೆ ಆಗಬೇಕು ಅಂತ ಒಂದು ಕಲ್ಪನೆ ಇತ್ತು. ಆಮೇಲೆ ಕನ್ನಡ ಎಮ್ ಎ ಮಾಡಿದೆ ನಾನು, ಯಾಕಂದರೆ ಓ ಮ್ಯೂಸಿಕ್ಕಿಂತ ಏನು ಸ್ಕೋಪ್ ಇಲ್ಲ, ಏನೊಂದು ಬಹುಶಃ ಇದ್ರೂ ದುಡ್ಡು ಸಿಗಲ್ಲ ಅಂತ ತುಂಬ ಕೆಲಸಕ್ಕೆಲ್ಲ ಅಪ್ಲಿಕೇಶನ್ ಹಾಕಿದೆ. ಯಾವ ಕ್ಲರ್ಕು ಪ್ಯೂನು ಪ್ಯೂನು ಕುಕ್ಕು ಎರಡು ಬಿಟ್ಟು ಇನ್ನೆಲ್ಲ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಿದೆ, ಎಲ್ಲೂ ಕೆಲಸ ಸಿಕ್ಕಲಿಲ್ಲ. ಅವಾಗ ಅನಿಸ್ತು ಈ ಮ್ಯೂಸಿಕ್ಗೆ ಸ್ಕೋಪ್ ಇಲ್ಲ, ತುಂಬ ಬೇಜಾರಾಯಿತು. ಈ ಮ್ಯೂಸಿಕ್ ಸರ್ಟಿಫಿಕೇಟ್ ಎಲ್ಲ ಹರಿದು ಹಾಕ್ಬಿಡ್ಬೇಕು, ಬ್ಯೂ ಮ್ಯೂಸಿಕ್ ವೇಸ್ಟು ಅಂತ ಮನಸ್ಸಿಗೆ ತುಂಬ ಬೇಜಾರಾಯಿತು. ಹೋಗಲಿ ಬಿಡೋದು ಕನ್ನಡ ಎಮ್ ಎ ಮಾಡಿದೆ. ಕನ್ನಡ ಎಮ್ ಎ ಮಾಡಿದ್ಮೇಲೆ ನನಗೆ ಪಿ ಎಚ್ ಡಿ ಮಾಡಬೇಕು ಅಂತ ತುಂಬ ಆಸೆ ಆಯಿತು, ಹಿಂಗಾರು ಮಾಡಿ ಮುಂದಕ್ಕೆ ಹೋಗಬೇಕು ಅಂತ. ಪೂತಿನವ್ರು ನಮ್ಮ ತಾಯಿ ಚಿಕ್ಕಪ್ಪ, ಸೊ ಅವ್ರ ಹತ್ರ ಹೋಗ್ಬಿಟ್ಟು ಕೇಳಿದೆ ಹಿಂಗೆ ಪಿ ಎಚ್ ಮಾಡಬೇಕು. ಅವ್ರು ಹೇಳಿದ್ರು ನೀನು ಒಂದು ಕೆಲಸ ಮಾಡು, ನನ್ನ ಎಲ್ಲ ಲೋಕ ಪೂತಿನವರ ಲೋಕ ಲೋಕ ಅಂತ ಒಂದು ಸಬ್ಜೆಕ್ಟ್ ತೊಗೊಂಡ್ರು. ಅಯ್ಯೋ ಲೋಕ ಲೋಕ ಅಂತ ತೊಗೊಂಡ್ರಿ, ಅವ್ರು ಬರೆದ್ರೆ ಎಲ್ಲ ವಿಷಯಗಳ ಬಗ್ಗೆ ಬರೀಬೇಕಾಗತ್ತೆ. ತಾತ ನಂಗೆ ಅಷ್ಟೇ ಆಗಲ್ಲ, ಯಾರು ಚಿಕ್ಕ ವಿಷಯ ಹೇಳಿದ ತಾತ, ನೀವು ನಾಟಕ ಬರೆದಿದ್ದೀರಾ, ಕಾವ್ಯ ಬರೆದಿದ್ದೀರಾ, ಮೀಮಾಂಸೆ ಬರೆದಿದ್ದೀರಾ, ಗದ್ಯ ಬರೆದಿದ್ದೀರಾ, ಪದ್ಯ ಬರೆದಿದ್ದೀರಾ, ಅಷ್ಟು ಹೇಳೋಕ್ಕಾಗಲ್ಲ ನನಗೆ, ಅಷ್ಟು ಹೇಳೋಕ್ಕೆ ಕಷ್ಟ ಆಗುತ್ತೆ ನನಗೆ ಓದೋಕ್ಕೆ. ಅದು ಬರೀ ಸಂಸ್ಕೃತ ಮಿಶ್ರ ಅದು, ಸಿಂಪಲಾಗಿ ಹೇಳಿದ ತಾತ ಅಂತ ಹೇಳಿದೆ. ಅಷ್ಟು ಅಷ್ಟರೊಳಗೇನಾಯಿತು, ಅವರ ಹೆಂಡತಿ ಶೇಷಮ್ಮ ಅಂತ ನಾನು ಪಾಟಿ ಪಾಟಿನ ಕರಿತಾರೆ, ಅವರು ಹೇಳಿದ್ರು ನಿಮಗೊಂದು ಯೋಚನೆ ಮಾಡು, ಏನು ಮಾಡ್ತೀಯ ನೀನು, ಗೀತರೂಪಕ ಬಗ್ಗೆ ತೊಗೋತೀಯಾ ಅಂದರು. ಹ್ಞೂ ತಾತ, ಗೀತರೂಪಕ ಬಗ್ಗೆ ತೊಗೋತೀನಿ, ತುಂಬ ಕಷ್ಟ ಆಗುತ್ತೆ ನಂಗೆ, ಅಷ್ಟು ಬೇಡ ಅಂತ ಹೇಳಿದೆ. ಅಲ್ಲಿಂದ ಏನಾಯಿತು, ಹಾಮನಾಯಕ ತಗೋ ಹೋಗಿ ಕೇಳಿದೆ. ಹೋಗುವಾಗ ಅವರು ಹೋದ ತಕ್ಷಣ ಹಿಂಗೆ ಕೂತ್ಕೊಂತ ಹೇಳಲೇ ಇಲ್ಲ. ಹಾಂ ಎಷ್ಟು ವರ್ಷ ನಿಂಗೆ ಅಂದರು, 20 ವರ್ಷ. ಏನು ಬರೆದಿದ್ಯಾ ಲೇಖನ ಅಂದರು. ಏನು ಬರ್ದಿಲ್ಲ ಸರ್ ಅಂದೆ. ಹೋಗು ಮನೆಗೆ, ಏನು ಬರ್ಕೊಂಡು ಬಾ, 10 ಲೇಖನ ಬರೆದು ಪ್ರಿಂಟ್ ಮಾಡ್ತಾ ಒಂದು ತೋರಿಸಿದ್ರೆ ನಿನ್ನ ಪಿ ಎಚ್ ಡಿ ರಿಜಿಸ್ಟ್ರೇಷನ್ ಪಿ ಎಚ್ ಡಿ ಕೊಡೋಲ್ಲ, ಹೋಗು, ನಿಂಗೆ ಏನು ಅನುಭವ ಇಲ್ಲ ಏನೂ ಇಲ್ಲ, ಪಿ ಎಚ್ ಡಿ ಅಂತ ಪಿ ಎಚ್ ಡಿ ಅಂದ್ಬಿಟ್ರು. ನಮ್ಮ ಮನೆಯಿಂದ ಅವರ ಆಫೀಸು ಕನ್ನಡ ಅಧ್ಯಯನ ಸಂಸ್ಥೆಗೆ 7 ಕಿಲೋಮೀಟ್ರು, ಮನೆ ತನಕ ಹತ್ಕೊಂಡೇ ಹೋದೆ. ಅಲ್ಲಿಂದ ನಾವಾಗ ನಡ್ಕೊಂಡೆ, ಬಸ್ಗಿಸಿಲ್ಲ, ಅಲ್ಲಿಂದ ನಂದು ಇದು ವಿದ್ಯಾರಣ್ಯಪುರ, ಅಲ್ಲಿ ತನಕ ಹತ್ಕೊಂಡು ರೋಡ್ದಿಗೂ ಯಾರೋ ಹೊಡೆದುಬಿಟ್ಟಿರ್ಬೇಕು ಚೆನ್ನೈ ಕೋಲಲ್ಲಿ ಅಂತ. ಆ ಥರ ಹತ್ಕೊಂಡು 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 ಬೇಜಾರು ಮಾಡ್ಕೊಂಡೆ, ಸಿಕ್ಕಲ್ವಲ್ಲ ಈ ಥರ ಅಂದ್ಬಿಟ್ರಲ್ಲ, ಈ ಥರ ಅಂದ್ಬಿಟ್ರಲ್ಲ, ನನಗೆ ಸೀಟ್ ಕೊಡಲಿವಲ್ಲ ಅಂತ ಹೋಗ್ಬಿಟ್ಟು ಪಾರ್ಟಿ ಹೇಳಿದೆ ಶೇಷಮ್ಮಗೆ. ಅಯ್ಯೋ ಅವ್ರು ಕೊಡದೆ ಅದು ಏನಂತ ಬಿಡು, ಬೇರೆ ಎಲ್ಲರೂ ನೋಡು
ಅವ್ನು ಕೊಡದೇ ಇದ್ದರೆ ಬೇಡ ಅಂದರು, ಪಾಟಿ ಕೊಡಲಿಲ್ಲ ಪಾಟಿ ಅಂತಂದೆ. ತಾತನಿಗೆ ಇನ್ಫ್ಲುಯೆನ್ಸ್ ಮಾಡಲ್ಲ, ತಾತ ಹೇಳಿದ್ರೆ ನಂಗೆ ಸಿಗ್ತಾ ಇತ್ತು. ಬಟ್ ಅವರು ಒಂಥರ ತುಂಬ ಪ್ರಾಮಾಣಿಕವಾದಂತಹ ಇವರು, ಒಬ್ಬರದ ಇನ್ಫ್ಲುಯೆನ್ಸ್ ಇಲ್ಲ, ಒಂದು ಅವರೂ ಇಲ್ಲ, ಅವರು ಆ ಥರ ಬದುಕಲಿಲ್ಲ. ಅವ್ರಿಗೂ ನಾನು ಅವ್ರನ್ನ ಕೇಳಲು ಇಲ್ಲ, ಏನು ಮಾಡೋದು ಅಂತಿದ್ದೆ. ಆ ಕೊನೆಗೆ ಬಸವರಾಧ್ಯ ಅಂತ ಒಬ್ಬರು ಅಲ್ಲಿ ಪ್ರಸಾರಂಗದ ಡೈರೆಕ್ಟರ್ ಆಗಿದ್ದರು, ಅವರು ಕನ್ನಡ ಜನಸಂಸ್ಥೆಯಲ್ಲೇ ಇದ್ದರು ಅವರು. ಅವ್ರು ಹೇಳಿದ್ರು ಒಂದು ಕೆಲಸ ಮಾಡಿ, ಮಡ್ರಾಸ್ಗೆ ಒಬ್ಬರು ಎಮ್ ಫಿಲ್ ಮಾಡಿಬಿಡಿ, ಇಲ್ಲೆಲ್ಲೂ ಎಮ್ ಫಿಲ್ ಇರಲಿಲ್ಲ, ಬೆಂಗಳೂರು ಮೈಸೂರಲ್ಲಿ ಎಮ್ ಫಿಲ್ ಇರಲೇ ಇಲ್ಲ, ಅಲ್ಲೂ ಎಮ್ ಫಿಲ್ ಮಾಡಿಬಿಟ್ಟು ಬನ್ನಿ, ಆಮೇಲೆ ನಿಮಗೆ PhD ಮಾಡ್ಬೋದು ಅಲ್ಲೇ ಬೇಕಾದ್ರೆ ಮಾಡ್ಬೋದು ಅಂದರು. ಸರಿ ಅಂದ್ಬಿಟ್ಟು ಮಡ್ರಾಸ್ಗೆ ಹೋದೆ, ಮಡ್ರಾಸ್ ನನ್ನ ತಂದೆ ಕರ್ಕೊಂಡು ಹೋದ್ರು. ಹೋಗಿ ಅಲ್ಲಿ ಇಂಟರ್ವ್ಯೂ ಆಯಿತು. ಕುಶಾಲಪ್ಪ ಗೌಡ ನಿಮ್ಗೆ ಗೊತ್ತಿರ್ಬೋದು, ಸೊಳ್ಳೆ ಇವರು ಹಾನುಭಾವ, ಅವ್ರು ಎಷ್ಟೊತ್ತಬೇಕಾದ್ರು ನೆನ್ಕೋಬೋದು. ಇವತ್ತು ಇದ್ದಾರೆ 88 ವರ್ಷ ಅವರಿಗೆ. ಅವರು ಹೋದ ತಕ್ಷಣ ನನಗೆಲ್ಲ ಇಂಟರ್ವ್ಯೂ ಎಲ್ಲ ಮಾಡಿದ್ರು, ಸೀಟ್ ಕೊಟ್ಟರು, ಎಮ್ ಫಿಲ್ ಮಾಡಿದೆ. ಎಮ್ ಫಿಲಲ್ಲಿ ಗೀತರೂಪಕದ ಬಗ್ಗೆ, ತಾತಂದೆ ಸಬ್ಜೆಕ್ಟ್ ರಾಮಾಯಣ ಗೀತರೂಪದ ಬಗ್ಗೆ ಮಾಡಿದೆ. ನಮಗಲ್ಲಿ ಹೆಂಗಿತ್ತು ಅಂದರೆ, ನಾವು ಪಾಠ ಮಾಡಬೇಕಿತ್ತು, ಜೊತೆಗೆ ಥೀಸಿಸ್ಗೆ ವರ್ಕ್ ಮಾಡಬೇಕಿತ್ತು, ಎರಡು ಸೆಮಿಸ್ಟ್ರು. ನಾನು ನಿಮಗೆ ಪುರುಷೋತ್ತಮ ಬಗ್ಗೆ ಬಿಳಿ ಮೇಲೆ ಅಂತ ಗೊತ್ತು ಕೇಳಿರ್ಬೇಕು, ಅವರು ನನ್ನ ಪಾಠ, ನನ್ನ ಶಿಷ್ಯ ಅಂದರೆ ಫಸ್ಟ್ ಇಯರ್ MA ಚಿನ್ನಪ್ಪ ಅಂತಿದ್ರು, ಗೊತ್ತಿರ್ಬೇಕು ನಿಮಗೆ. ಚಿನ್ನಪ್ಪ ಅಂತ ಉಜ್ಜರ ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿದ್ದರು, ಅವರು ನನ್ನ ಶಿಷ್ಯ. ನೀವು ಪ್ರತಿಭಾನಂದ ಕುಮಾರ್ ಅಂತಿದ್ದರು, ಅವರು ಅಲ್ಲಿದ್ದರು, ಓದ್ತಾಯಿದ್ರು, MA ಓದ್ತಾಯಿದ್ರು. ಸೊ ಇವ್ರಿಗೆಲ್ಲ ನಾನು ಫಸ್ಟ್ ಸೆಮಿಸ್ಟರ್ ಕ್ಲಾಸ್ ತೊಗೋಬೇಕಿತ್ತು, ಸೆಕೆಂಡ್ ಸೆಮಿಸ್ಟರು ನಾನು ಥೀಸಿಸ್ ಸಬ್ಮಿಟ್ ಮಾಡಿದೆ, ಎಮ್ ಫಿಲ್ ಮಾಡಿದಾಗಲೂ ಕೂಡ ಬಿಜನ್ ಸ್ವಾಮಿಗಳು ಎಲ್ಲ ಒಂದು ಕರ್ನಾಟಕದ ಎಲ್ಲ ಕರ್ನಾಟಕ ಸಂಘ ಆಯ್ತಲ್ಲ ಮಡ್ರಾಸಲ್ಲಿ, ಸೊ ಅಲ್ಲೆಲ್ಲ ಸಂಘದಲ್ಲ ನಾನು ಹೋಗಿದ್ದೆ. ಹೋದ ತಕ್ಷಣವೇ ಆರೆಂಜ್ ಗೋಪಾಲ್ ಒಂದು ಸ್ಕೂಲ್ ಇತ್ತು, ಆ ಸ್ಕೂಲಲ್ಲೂ ನಾನು ಕರೆಸಿದ್ರು, ಈ ಕಾಂಪಿಟೇಷನ್ ಮಾಡ್ತಿದ್ರು. ಹೋದ ತಕ್ಷಣ ಎಲ್ಲ ಕಾಂಪಿಟೇಷನ್ ಹೋಗೋದು, ಪ್ರೈಸ್ ತೊಗೊಳೋದು, ಅಲ್ಲಿ ಹೋಗೋದು, ಅದೇ ದಾಸಪದ ಹಾಡೋದು, ಇಲ್ಲಿ ಭಾವಗೀತೆ ಹಾಡೋದು, ಎಲ್ಲ ಪ್ರೈಸ್ ತೊಗೊಳ್ತು, ಎಲ್ಲ ಕಡೆ ಪ್ರೈಸ್ ಬರೋದು ನನಗೆ. ನಮ್ಮ ಪ್ರೊಫೆಸರ್ ಕಳಿಸೋರು ಕುಶಾಲಪ್ಪ ಕೂಡ, ಹೋಗಿ ಹೋಗಿ ನೀವು ಬಂದಮೇಲೆ ನಮ್ಮ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕಲೆ ಮಡುಗಟ್ಟಿದೆ ಅಂತ ಹೇಳ್ತಾಯಿದ್ರು ಪಾಪ. ತುಂಬ ಆಮೇಲೆ ಆಕಾಶವಾಣಿಯಲ್ಲಿ ಇಲಂಗರಿ ಇಸೆ ಅಂತ ಒಂದು ಪ್ರೋಗ್ರಾಮು, ಅದಕ್ಕೂ ನಾನು ಕಳಿಸಿದ್ರು. ನಾವೆಲ್ಲ ಹೋಗಿ ಹಾಡಿದ್ವಿ. ಪುರುಷೋತ್ತಮ ಅವನು ಇದ್ದ, ಅವನು ಬಂದು ಮಾಡ್ತಾ ಇದ್ದ, ಬಾರೋ ಹೋಗುವಂತ ಬೇಕಂತ ಚಿಕ್ಕವನು ನಮಗಿಂತ ಜೊತೆಲು ಇದ್ದವರು ಅಂತ. ಆಮೇಲೆ ಅಲ್ಲಿಂದ ಆಯಿತು ನನಗೆ ಮಡ್ರಾಸಲ್ಲಿ ಒಂದು ಕರ್ನಾಟಕ ಸಂಘದಲ್ಲಿ ಪೂತಿನವರ ಗೀತರೂಪಕದ ಬಗ್ಗೆ ಇದನ್ನು ಫುಲ್ಲು ಡ್ರಾಮಾ ಮಾಡಿದೆ. ಗೋಕುಲ ದುರ್ಗಮ್ಮನ ನೀವಾಗ ನಿಲ್ಲಿಸಿದ್ರು ಅನಮಾಲಿ ಅದೆಲ್ಲ ನೀವು ಹಾಡೆಲ್ಲ ನೀವು ಕೇಳಿದ್ದೀರ, ಎಲ್ಲ ಹಾಡ್ತಾರೆ ಇವಾಗ. ಅದನ್ನು ರಾಯ್ಪೇಟೆ ವುಡ್ಲ್ಯಾಂಡ್ಸಲ್ಲಿ ಕನ್ನಡ ಸಂಘ ಇದೆ, ಅಲ್ಲಿ ಬೀಜಸ್ವಾಮಿಗಳ ಅಧ್ಯಕ್ಷರು. ನಾನೇನು ಮಾಡಿದೆ, ಅಲ್ಲಿ ಕಲಾಕ್ಷೇತ್ರ ಇದೆ, ರುಕ್ಮಿಣಿ ಅರುಂಡಲ್ ಅಂತ ಇದ್ದರು, ದೊಡ್ಡ ನೃತ್ಯಗಾತಿ ಅವ್ರದ್ದೇ ಅವ್ರದ್ದು, ಅವ್ರು ಶಿಷ್ಯನ ಕಳಿಸಿ ಅಂದೆ. ಅವ್ರು ಕಳಿಸಿದ್ರು, ಅವ್ರಿಗೆಲ್ಲ ಹೇಳಿ ಟ್ರೈನ್ ಮಾಡಿ ಅವ್ರಿಗೆಲ್ಲ ಹಾಡು ಹೇಳಿ, ನಾವು ಹಾಡು ರೆಕಾರ್ಡ್ ಮಾಡಿ ಫುಲ್ಲು ಗೋಕುಲ ನಿರ್ಗಮನ ಡ್ರಾಮಾ ಮಾಡಿಸ್ದೆ ಅಲ್ಲಿ ಹೋದ್ಮೇಲೆ. ಹಾಗಾಗಿ ಮ್ಯೂಸಿಕ್ ಅನ್ನೋದು ಒಂದು ನಾನು ಹೆಂಗೆ ಅಂದರೆ ನನ್ನ ಜೊತೆ ಹೆಂಗೆ ಬಂದಿದೆ ನೋಡಿ, ಅದು ಒಂದಿದ್ದು ಅದು ನನ್ನ ಅಧ್ಯಯನ ಆಯಿತು, ಹಾಗೆ ವೃತ್ತಿ ಆಯಿತು, ಹಾಗೆ ಪ್ರವೃತ್ತಿ ಆಯಿತು, ಹಾಗೆ ವೃತ್ತಿ ಆಯಿತು. ಹಾಗೆ ಅಲ್ಲಿಂದ ಹಾಗೆ ಬಂದೆ, ಹಾಗೆ ಬಂದು ಎಮ್ ಫಿಲ್ ಮಾಡ್ಕೊಂಡು ಬಂದೆ. ಎಮ್ ಫಿಲ್ ಮಾಡಿ ಬಂದ ತಕ್ಷಣ ನನಗೆ ವಿರಾದ ಬೇಡ ಕೆಲಸ ಸಿಕ್ತು. ಹೆಂಗೆ ಅಲ್ಲಿ ಹೋಗೋಕ್ಕೆ ಮುಂಚೆ ನಂಗೆ ಮೂರು ಕಡೆ ಕೆಲಸ ಸಿಕ್ಕಿತ್ತು, ಒಂದು ಮಡ್ರಾಸಲ್ಲೂ ಸಿಕ್ತು, ಆಮೇಲೆ ಹಾಸನದಲ್ಲಿ ಸಿಕ್ಕಿತ್ತು, ಇಲ್ಲೂ ಸಿಕ್ಕಿತ್ತು. ಹಾಸನದಲ್ಲಿ ಫೋನ್ ಮಾಡಿ ಹೇಳಿದೆ, ಬರ್ತಾ ಇದ್ದೀನಿ ಸರ್ ನಾಳೆ ಅಂತ, ಕರಿಯಪ್ಪ ಗೌಡ ಕಾಲೇಜ್ ಅಂತ. ಅಲ್ಲಿ ಕೊನೆಗೆ ಯಾರೋ ಹೇಳಿದ್ರು, ಈಗ ಮಡಿಕೇರಿ ಸೇರ್ಕೊಂಬಿಡಿ, ತುಂಬ ಒಳ್ಳೆ ಕಾಲೇಜು, ಇಲ್ಲಿ ಏನು ಕರಪ್ಷನ್ ಇಲ್ಲ, ಏನೂ ಇರಲ್ಲ, ತುಂಬ ಚೆನ್ನಾಗಿರುತ್ತೆ ಮ್ಯಾನೇಜ್ಮೆಂಟು ಅಂದರು. ತಕ್ಷಣ ಅವ್ರಿಗೆ ಫೋನ್ ಮಾಡಿಬಿಟ್ಟು, ಸರ್ ಬರಲ್ಲ ಸರ್ ಅಂದ್ಬಿಟ್ಟು ನೀವು ಸೇರ್ಕೊಂಬಿಟ್ಟೆ. ಅಲ್ಲಿ ಸೇರಿದ ಮೇಲೆ ನನ್ನ ಲೈಫು ಹೊಸ. ಹಾಗಾದರೆ ಬಹುಶಃ ನನಗೆ ಅಲ್ಲಿಂದ ಅರವಿಂದ ಅಣ್ಣ ಸಿಕ್ಕಿದ್ರು ಅಂತ ಹೇಳ್ಬೋದು.